ಚಾರ್ಟೆಡ್ ಅಕೌಂಟೆಂಟ್ ದುಡ್ಡು ದುಡ್ಡು. ಸ್ವಲ್ಪ ಫ್ರೈಡ್ ರೈಸ್ ತಿಂದಾಯ್ತು, ಒಂದು ಗೋಬಿ ಪೀಸ್ ತಿಂದಾಯ್ತು. ಬೇಬಿ ಕಾರ್ನ್ ಹೇಗಿದೆ ರುಚಿ? ಚೆನ್ನಾಗಿದೆ. ಫಾರ್ ಫೈವ್ ಹೌ ಮೆನಿ ಮಾರ್ಕ್ಸ್ ವಿಲ್ ಯು ಗಿವ್? 10. ಹಾಯ್ ಹಲೋ ನಮಸ್ಕಾರ, ವಿಶ್ವಾದ್ಯಂತ ಇರುವಂತಹ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾರಸಿಗರಿಗೆ, ದೇಶ ಕಾಯೋ ಯೋಧನಿಗೆ, ದೇಶದ ಬೆನ್ನೆಲುಬು ರೈತನಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ರಜೆಯನ್ನು ಮಜಾ ಮಾಡ್ತಿರುವಂಥ ನನ್ನ ಫೇವ್ರೇಟ್ ಪುಟಾಣಿ ಬಟಾಣಿ ನನ್ನ ಗೆಳೆಯ ಗೆಳತಿಯರಿಗೆ ಫನ್ ಮ್ಯಾನ್ ಶೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಫನ್ ಮ್ಯಾನ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಒಂದು ಲೈಕ್ ಮಾಡಿ, ಫುಲ್ ವಿಡಿಯೋನ ನೋಡಿ, ಶೇರ್ ಮಾಡಿ. ನನ್ನಂಥ ಒಬ್ಬ ಪುಟ್ಟ ಕಲಾವಿದನ ಪ್ರಯತ್ನಕ್ಕೆ ನಿಮ್ಮ ಪ್ರೀತಿಯ ಸಾಥ್ ಇರಲಿ ಅಂತ ಹೇಳ್ತಾ, ಇವತ್ತು ಬೆಂಗಳೂರು ಸೌತು ಉಮಾ ಥಿಯೇಟ್ರು ಎದುರುಗಡೆ ಅಣ್ಣ ರಾಯಚೂರಿಂದ ಬಂದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬಾಂಬೆ ಗೋಬಿ ಮುಂಬೈ ಗೋಬಿ ಅಂತ ಕೊಡ್ತಾರೆ. ಎಲ್ಲಿ ಅಂತ ಕೇಳಿದ್ರ ಬನ್ನಿ, ನಾನಿರೋದೇನಕ್ಕೆ ಕರ್ಕೊಂಡೋಗ್ತೀನಿ. ಎದುರುಗಡೆ ಇರುವಂತ ನಂದಿನಿ ಪಾರ್ಲರ್ ಪಕ್ಕ ಅಣ್ಣ ಬಾಂಬೆ ಗೋಬಿ ಅಂತ ಒಂದು ಸಣ್ಣ ಗೋಬಿ ಅಂಗಡಿ ಹಾಕೊಂಡಿದ್ದಾರೆ. ಹಾಫ್ ಗೋಬಿ ಮಂಚೂರಿ 35 ರೂಪಾಯಿ, ಫುಲ್ಲು 60 ರೂಪಾಯಿ. ಬಾಂಬೆ ಗೋಬಿಯ ವಿಶೇಷ ಏನು ನೋಡೋಣ ಬನ್ನಿ. ಏನಪ್ಪ ಗಾಡಿ ಮೇಲೆ ಮುಂಬೈ ಗೋಬಿ ಅಂತ ಹಾಕಿದೆ, ನೀನು ನೋಡಿದ್ರೆ ಬಾಂಬೆ ಗೋಬಿ ಅಂತಿದ್ಯಾ ಅಂತ ಅಂದ್ರ, ಬಾಂಬೆ ಗೋಬಿ ಅಂದರೆ ಏನು, ಮುಂಬೈ ಗೋಬಿ ಅಂದರೆ ಏನು, ಎಲ್ಲ ಒಂದೇನೆ. ರುಚಿ ಹೇಗಿದೆ? ಸಖತ್ತಾಗಿದೆ. ನಾನು ಬಾಂಬೆ ಮುಂಬೈ ಹೋಗಿ ಯಾವತ್ತೂ ಗೋಬಿ ಮಂಚೂರಿ ತಿಂದಿಲ್ಲ. ಉತ್ತರ ಕರ್ನಾಟಕದಲ್ಲಿ ತಿಂದಿದ್ದೀನಿ ಗೋಬಿ ಮಂಚೂರಿ ಎಲ್ಲ. ಅಣ್ಣ ರಾಯಚೂರಿನವರಂತೆ ಉತ್ತರ ಕರ್ನಾಟಕದ ಅವರ ಸೀಕ್ರೆಟ್ ಒಂದು ಮಸಾಲಾನ ಹಾಕಿ ಟೊಮೆಟೊ ಸಾಸು ವಿನಿಗರು ಪ್ರತಿಯೊಂದನ್ನು ಹಾಕಿ ಮಾಡಿರುವಂಥ ಗೋಬಿ ಕ್ರಿಸ್ಪಿಯಾಗಿದೆ. ಅವ್ರು ಹಾಕಿರೋ ಮಸಾಲ ಒಂದು ಕಡೆ ಇದ್ದರೆ ಮತ್ತೊಂದು ಕಡೆ ಅದಕ್ಕೆ ಟಕ್ಕರ್ ಕೊಡಂಗೆ ಟೊಮೆಟೊ ಸಾಸು ಸೋಯಾ ಸಾಸೂ ಇದೆ. ಆದರೆ ಈ ಬಾಂಬೆ ಗೋಬಿ ಅಲ್ಲಲ್ಲ, ಮುಂಬೈ ಗೋಬಿ ಪಕ್ಕ ಉತ್ತರ ಕರ್ನಾಟಕದಲ್ಲಿ, ಅದು ರಾಯಚೂರು ಹುಬ್ಬಳ್ಳಿ ಧಾರವಾಡ ಈ ಭಾಗದಲ್ಲಿ ಮಾಡಿದ್ರೆ ಗೋಬಿ ಮಂಚೂರಿ ಹೇಗಿರುತ್ತೆ ಆ ರುಚಿ ಇದೆ. ಐ ಆಮ್ ಎಂಜಾಯಿಂಗ್ ಇಟ್. ಸಖತ್ತಾಗೆ ಈರುಳ್ಳಿ ಕ್ಯಾಪ್ಸಿಕಮ್ಮು ಇವೆಲ್ಲ ಹಾಕಿ ಸೋಯಾ ಸಾಸು ಟೊಮೆಟೊ ಸಾಸನ್ನು ಹಾಕಿ ರೈಸನ್ನು ಹಾಕಿ ಫ್ರೈಡ್ ರೈಸ್ ಥರ ಮಾಡಿ ಅದಕ್ಕೆ ಮಾಡಿರುವಂಥ ಗೋಬಿಯನ್ನು ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಜೊತೆಗೆ ಮೇಲುಗಡೆ ಒಂದಷ್ಟು ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಜೊತೆಗೆ ಕರ್ಬೇವಿನ ಸೊಪ್ಪು ಇವೆಲ್ಲ ಹಾಕ್ಕೊಟ್ಟಿದ್ದಾರೆ. ಬರೀ ಫ್ರೈಡ್ ರೈಸ್ ತಿಂದು ನೋಡೋಣ. 35 ರೂಪಾಯಿ ಅಷ್ಟೇ ರುಚಿ. ಅಮೋಘ. ನಾರ್ಮಲ್ ಚೈನೀಸ್ ಫ್ರೈಡ್ ರೈಸ್ ಥರ ಇಲ್ಲ ಇದು ಫ್ಲೇವರ್. ಪಕ್ಕ ನಾನಾಗಲೇ ಹೇಳ್ದಂಗೆ ಅವ್ರು ಹಾಕುವಂಥ ಅವರ ಸೀಕ್ರೆಟ್ ಮಸಾಲದ ಒಂದು ಫ್ಲೇವರು ಈ ಒಂದು ಫ್ರೈಡ್ ರೈಸ್ನೇ ಆಗಿರಲಿ ಗೋಬಿನೇ ಆಗಿರಲಿ ಡಾಮಿನೇಟ್ ಮಾಡೋವಂಥದ್ದು. ಬಟ್ ತುಂಬ ಖಾರ ಇದೆಯಾ ಅಂದರೆ ಖಾರ ಇಲ್ಲ, ಬಟ್ ಎಮ್ಮಿಯಾಗೆ ಸಖತ್ತಾಗಿದೆ. ಸ್ವಲ್ಪ ಫ್ರೈಡ್ ರೈಸು ತಿಂದಾಯಿತು, ಒಂದು ಗೋಬಿ ಪೀಸು ತಿಂದಾಯಿತು. ಫ್ರೈಡ್ ರೈಸ್ ಜೊತೆಗೆ ಒಂದು ಗೋಬಿನ ತಗೊಂಡು ತಿನ್ಬೇಡ. ಚರ್ಸ್. ಅಮೋಘ. ಗೋಬಿಗೆ ಅವ್ರು ಹಾಕಿರೋ ಟೊಮೆಟೊ ಸಾಸು ಸೋಯಾ ಸಾಸಿನ
ಜೊತೆಗೆ ಆ ಸ್ವೀಟ್ನೆಸ್ಸು ಗೊತ್ತಾದರೆ ಫ್ರೈಡ್ ರೈಸಲ್ಲಿ ಅವ್ರು ಹಾಕಿರುವಂಥ ಸೀಕ್ರೆಟ್ ಮಸಾಲದ ಖಾರ ಜೊತೆಗೆ ಗೋಬಿಯ ಸ್ವೀಟ್ನೆಸ್ ಇದೆಯಲ್ಲ ಎಕ್ಸ್ಟ್ರಾಡ್ನರಿ ರುಚಿ ಮಿಕ್ಸ್ಚರ್ ಆಫ್ ಸ್ವೀಟ್ ಆ್ಯಂಡ್ ಸ್ಪೈಸಿನೆಸ್ ಜೊತೆಗೆ ಅವ್ರು ಕಲರ್ ಹಾಕಿಲ್ಲ ಎಂಥದ್ದು ಹಾಕಿಲ್ಲ ಕಲರ್ ಹಾಕದೇ ಇರುವಂಥ ಈ ಗೋಬಿ ಫ್ರೈಡ್ ರೈಸ್ 35 ರೂಪಾಯಿ ಕೊಟ್ಟು ತಿಂತಾ ಇದ್ರೆ ವಂಡರ್ಫುಲ್. ಇಲ್ಲಿ ನನ್ನ ಜೊತೆ ಒಬ್ರು ಗೆಳೆಯರಿದ್ದಾರೆ. ಗೆಳೆಯ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಸಮ್ಯಕ್. ಏನು ಮಾಡ್ಕೊಂಡಿದ್ದೀರಿ? ವರ್ಕಿಂಗ್. ವರ್ಕಿಂಗ್, ಓಕೆ. ಹೇಗಿದೆ ಗೋಬಿನ? ಏನಿದು ಬೇಬಿ ಕಾರ್ನ್? ಹೇಗಿದೆ ರುಚಿ? ಚೆನ್ನಾಗಿದೆ. ಇದೆ ಫಾರ್ ಫೈವ್ ಹೌ ಮೆನಿ ಮಾರ್ಕ್ಸ್ ವಿಲ್ ಯು ಗಿವ್? 10. ದಟ್ ಮಚ್ ಗುಡ್. ಹ್ಯಾಪಿ ಈಟಿಂಗ್. ಥ್ಯಾಂಕ್ ಯು. ಇಬ್ರು ಗೆಳೆಯರಿದ್ದಾರೆ, ಗೆಳೆಯರ ಹತ್ರ ಮಾತಾಡೋಣ. ಗೆಳೆಯ ನಮಸ್ಕಾರ. ನಿಮ್ಮ ಹೆಸರು? ಸರ್ ಜಯದೇವ್ ಅಂತ. ನಿಮ್ಮ ಹೆಸರು? ವರುಣ್. ಏನ್ ಮಾಡ್ಕೊಂಡಿದ್ದೀರಾ? ಸಿ ಎ ಮಾಡ್ತಾ ಇದೀವಿ. ನೀವು? ನಾನು ಸಿ ಎ ಮಾಡ್ತಾ ಇದ್ದೀನಿ. ಸಿ ಎ ಚಾರ್ಟೆಡ್ ಅಕೌಂಟೆಂಟ್. ದುಡ್ಡು ದುಡ್ಡು. ಸರಿ, ಹೇಗಿದೆ ಗೋಬಿ? ಸಖತ್ತಾಗಿದೆ, ಸ್ಪೈಸಿ ಆಗಿದೆ, ಚೆನ್ನಾಗಿದೆ, ಟೇಸ್ಟ್ ಎಲ್ಲ ಬಹಳ ಚೆನ್ನಾಗಿದೆ. ಕ್ರಿಸ್ಪಿ ಅಂತ ಅನಿಸ್ತಾ? ಹೌದು, ಕ್ರಿಸ್ಪಿ ಆಗಿದೆ. ಇಸ್ ಇಟ್ ವರ್ತ್ ಪೇಯಿಂಗ್ 35 ರುಪೀಸ್ ಫಾರ್ ದಿಸ್? ಯೆಸ್, ಡೆಫಿನೆಟ್ಲಿ. ಡೆಫಿನೆಟ್ಲಿ ಯೆಸ್. ನಿಮಗೆ? ಯೆಸ್, ಬಹಳ ಕ್ರಿಸ್ಪಿ ಆಗಿದೆ. ಆ್ಯಂಡ್ ಹೀಗೆ ಹೋಗ್ತಿದ್ವಿ, ಮಳೆ ಬೇರೆ ಬಂದಿತ್ತು, ಏನಾದರೂ ತಿನ್ನಬೇಕು ಅನ್ನಿಸ್ತು. ಸೊ ಹಾಗಾಗಿ ನಮ್ಮ ಬ್ರೋ ರೆಕಮೆಂಡ್ ಮಾಡಿದ್ರು ಇಲ್ಲಿ, ಹಾಗಾಗಿ ಇಲ್ಲಿಗೆ ಬಂದಿವಿ. ಬಟ್ ಟೇಸ್ಟ್ ಇಸ್ ವೆರಿ ನೈಸ್. ಸಖತ್ತಾಗಿ ಉತ್ತರ ಕರ್ನಾಟಕ ರೈಚೂರ್ ಶೈಲಿಯ ಗೋಬಿ ಮಂಚೂರಿಯನ್ನ ಗೋಬಿ ರೈಸನ್ನ ತಿಂದಾಯ್ತು. ಅದನ್ನು ಮಾಡ್ಕೊಡೋಂಥ ಮಾನ್ ಬಾರೋ. ಗೆಳೆಯ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಅಂಬರೀಷ್. ಅಂಬರೀಷ್, ರೆಬಲ್ ಸ್ಟಾರ್ ಅಂಬರೀಷ್ ಅವ್ರ ಅಭಿಮಾನಿನಾ? ನಾನು ನಮ್ಮ ಅಂಬರೀಷ್ ಅಣ್ಣವ್ರ ಅಭಿಮಾನಿ. ಎಷ್ಟು ವರ್ಷದಿಂದ ಮಾಡ್ಕೊಂಡಿದ್ದೀರಾ? 7-8 ವರ್ಷ ಆಯ್ತು. ಇಲ್ಲೇ ಮಾಡ್ಕೊಂಡಿರೋದು? ಇಲ್ಲಿ ಪಕ್ಕದಲ್ಲಿ ಇರ್ತೀವಿ, ಇವಾಗ ಈ ಕಡೆ ಹಾಕಿದ್ದೀವಿ. ಈ ಕಡೆ ಹಾಕಿ ನಂದಿನಿ ಬೂತ್ ಪಕ್ಕ ಹಾಕೊಂಡಿದ್ದೀರಾ? ಹೌದು. ಓಕೆ, ಸರಿ. ನೀವು ಹಾಕುವಂಥ ಗೋಬಿ ಮಂಚೂರಿಯ ಮಸಾಲದ ಬಗ್ಗೆ ಹೇಳಿ. ಏನದು ಲೈಟಾಗಿ ಖಾರ ಅನ್ಸುತ್ತಲ್ಲ, ನಮ್ಮ ಉತ್ತರ ಕರ್ನಾಟಕದ ಖಾರ ಕಾಣುತ್ತೆ, ಅದು ಎಂಥ ಮಸಾಲ ಅದು? ಅದು ಗ್ರೀನ್ ಚಿಲ್ಲಿ ಇರುತ್ತಲ್ಲ, ಅದು ಪೇಸ್ಟು. ಓಕೆ. ಒಣ ಖಾರನೂ ಹಾಕ್ತೀವಿ, ಎರಡು ಮಿಕ್ಸ್ ಹಾಕ್ತೀವಿ, ಅದಕ್ಕೆ ಡಿಫ್ರೆಂಟಾಗಿ ಟೇಸ್ಟ್ ಬರೋದು. ಓಕೆ, ಸಖತ್ತಾಗಿತ್ತು ಅದು, ಡಿಫ್ರೆಂಟ್ ಆಗಿತ್ತು. ಜೊತೆಗೆ ಆ ರೈಸಿನ ಜೊತೆಗೆ ಗೋಬಿಯನ್ನು ಮಿಕ್ಸ್ ಮಾಡಿ ಮಿಕ್ಸ್ಡ್ ಗೋಬಿ ಅಂತ ಕೊಡಬೇಕು ಅಂತ ಇದೆಲ್ಲ ಕಡೆ ಕೊಡ್ತಿರ್ತಾರೆ. ಆದರೆ ಗೋಬಿ ಮಂಚೂರಿ ಒಂದು ಕಡೆ ಸ್ಪೈಸಿನೆಸ್ ಇದ್ದರೆ ಲೈಟಾಗಿ, ನಿಮ್ಮ ಉತ್ತರ ಕರ್ನಾಟಕ ಸ್ಪೈಸಿನೆಸ್ಸು, ಫ್ರೈಡ್ ರೈಸು ಸ್ವೀಟ್ ಆಗಿದೆಯಲ್ಲ, ಅದಕ್ಕೆ ಫ್ರೈಡ್ ರೈಸಿಗೆ ಏನೇನು ಹಾಕ್ತೀರಾ? ಅದೇ ಗ್ರೇವಿಗೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ತೀವಲ್ಲ, ಅದಕ್ಕೆ ಸ್ವೀಟು ಖಾರ ಎರಡು ಬರೋದು. ಅದಕ್ಕೆ ಬರುವಂಥದ್ದು. ಓಕೆ, ಬಹಳ ಅದ್ಭುತವಾಗಿತ್ತು ರುಚಿ. ಯಾವ ರೈಸ್ ಯೂಸ್ ಮಾಡ್ತೀರಾ ಫ್ರೈಡ್ ರೈಸ್ಗೆ? ಬುಲೆಟ್ ರೈಸ್. ಬುಲೆಟ್ ರೈಸ್ ರುಚಿನೂ ಬುಲೆಟ್ ಆಗಿತ್ತು, ಒಳ್ಳೇದಾಗಲಿ. ಸಖತ್ತಾಗಿರೋ ಉತ್ತರ ಕರ್ನಾಟಕ ರಾಯಚೂರು ಶೈಲಿಯ ಗೋಬಿ ಮಂಚೂರಿ ಗೋಬಿ ರೈಸ್ ತಿಂದಾಯ್ತು. ನಮ್ಮ ರಾಯಚೂರಿಂದ ಬಂದಿರುವಂಥ ನಮ್ಮ ಅಂಬರೀಷ್ ಅಣ್ಣ ಅದ್ಭುತ ಕಷ್ಟಜೀವಿ, ಅವರಿಗೆ ಬನ್ನಿ ಸಾಥ್ ಕೊಡಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ವೀಡಿಯೋ ಬಂದು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವು ಏನು ಮಾಡ್ತಿರ್ಬೇಕು? ಫನ್ ಮ್ಯಾನ್ ಶೋ ಕನ್ನಡ ನಿಮ್ಮ ಮನೆಯ ಆಸ್ತಿಯನ್ನು ನೋಡ್ತಾ ಇರಿ, ನಗ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೀದೆ ಎಂಜಾಯ್ ಮಾಡಿ. ಪೀಸ್.